ಜನರ ಅಭಿಪ್ರಾಯದಂತೆ ಜನರ ಬೆಳೆ ನೋಡಿ ಬಹಳಷ್ಟು ನಾವು ಏಪ್ರಿಲ್ 15 20 ತಂದ್ಕೊಂಡು ಬೆಳೆ ಬರ್ತಾ ಅಂತ ಅಂದಂತ ಸಂದರ್ಭದಲ್ಲಿ ನಾನು ನಮ್ಮ ಸಂಸದರು ಹೇಳಿದ ಸಂದರ್ಭದಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಂಧ್ರ ತೆಲಂಗಾಣ ಕರ್ನಾಟಕದಂತ ಭದ್ರಾ ಡ್ಯಾಮ್ ಎಕ್ಸ್ಪರ್ಟಿನಲ್ಲಿ ಚೀಫ್ ಇಂಜಿನಿಯರ್ ಎಲ್ಲರಿಗೂ ಮಾತಾಡಿ ಕನಿಷ್ಠ 4 ಟಿಎಂಸಿ ಅಷ್ಟು ನೀರು ಒಳಿಸಿಕೊಟ್ಟ ಯಾಕಂದ್ರೆ ಬೆಳೆ ಒಣಗಬಾರ್ದು ರೈತನ ಬೆಳೆ ಹಸಿರಾಗಿರ್ಬೇಕು ರೈತ ಸುಗ್ಗಿ ಬೆಳೆಯಲ್ಲಿ ಬಹಳಷ್ಟು ಇಳುವರಿ ಕಮ್ಮಿ ಬಂದು ಬಹಳಷ್ಟು ದಿನ ಲಾಸ್ ಆಯಿತು ಹಾಗಾಗಿ ನಾವು ರಾಜ್ಯ ಮುಖ್ಯಮಂತ್ರಿ ನಾವು ನಮ್ಮ ಸಂಸದರೆಲ್ಲ ಏನಂತ ಮಾಡ್ಕೊಂಡು ಸರ್ ಕೊನೆ ಟೈಮ್ನಲ್ಲಿ ಇವತ್ತಿನ ಖರೀದಿ ಕೇಂದ್ರ ಕರೆಕ್ಟ್ 75% ರೈತ ಬೆಲೆ ಮಾರ್ಕೆಟ್ ನಲ್ಲಿ ಮಾಲ್ ಮಾರ್ಲ ನಾವು ಖರೀದಿ ಕೇಂದ್ರ ಓಪನ್ ಮಾಡಿದ್ವಿ ಈ ಸಲ ಆಗಬಾರ್ದು ಫಸ್ಟ್ ಅಲ್ಲೆಲ್ಲ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಒಂದು ರೇಟ್ ಒಳ್ಳೆ ರೇಟ್ ಫಿಕ್ಸ್ ಮಾಡಬೇಕು ರೈತರಿಗೆ ಅಂತ ಅನ್ಸಂದ್ರೆ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಮಾತಿಗೆ ಗಮನ ಕೊಟ್ಟರು ಸಂಸದರು ನಾವೆಲ್ಲರೂ ಹೇಳಿದ ಮಾತಿಗೆ ಗಮನ ಕೊಟ್ಟು ಇವತ್ತು 1880 ರೂಪಾಯಿ ಒಂದು ಕ್ವಿಂಟಲ್ ಪರ ಒಂದು ಕ್ವಿಂಟಲ್ ಅಂತ ರೇಟ್ ಫಿಕ್ಸ್ ಮಾಡಿ ಇವತ್ತು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿ ಕೂಡ ಏನಂತ ಮಾಡ್ತದೆ ಯಾಕಂದ್ರೆ ಬಹಳಷ್ಟು ಒಂದು ಡಿಸಿಗೆ ಸೂಚನೆ ಕೊಟ್ಟ ಇಡೀ ಆರು ಜಿಲ್ಲಾಧಿಕಾರಿಗಳು ಏನೇ ಇದ್ರು ಕೂಡ ಸರ್ಕಾರ ಕಡೆಯಿಂದ ಖರೀದಿ ಮಾಡಬೇಕು ನಮ್ಮ ಅಂಗಡಿ ಕಡೆಯಿಂದ ತಾವು ವ್ಯಾಪಾರಸ್ಥರೆಲ್ಲ ಖರೀದಿ ಮಾಡ್ಬೇಕಂತ ಒಂದು ಸೂಚನೆ ಕೊಟ್ಟ ಡಿಸರ್ಗೆ ಮಾನ್ಯ ಡಿಸರ್ ನಾಳೆದಿಂದ ಮೀಟಿಂಗ್ ತಗೊಂಡು ಹಾಲು ರೈತ ಮಿಲ್ಲರ್ಸ್ ಓನರ್ಸ್ ವ್ಯಾಪಾರಸ್ಥರನ್ನ ಕರೆಸಿ ಕನಿಷ್ಠ ಏನಿದ್ರು ಕೂಡ ಡೈರೆಕ್ಟ್ ರೈತರ ಕಡೆಯಿಂದ ಖರೀದಿ ಅಲ್ಲ ಸರ್ಕಾರದಿಂದ ಖರೀದಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳು ನಾಳೆ ದಿನದಲ್ಲಿ ಮೀಟಿಂಗ್ ಕರೆದಿದ್ರು ಅದನ್ನ ನಮ್ಮ ರೈತ ಮುಖಂಡರು ಪಾಲನೆ ಮಾಡಬೇಕು ಹಲವಾರು ವ್ಯಾಪಾರಸ್ಥರು ಮಿಲ್ಲರ್ಸ್ ಕೂಡ ನಾವು ಪಾಲನೆ ಮಾಡಬೇಕು ಯಾಕಂದ್ರೆ ರೈತರಿಗೆ ಒಂದು ಬೆಲೆ ಸಿಗಬೇಕು ಒಂದು ಒಳ್ಳೆ ಬೆಲೆ ಸಿಗಬೇಕು ಇವತ್ತು ಹಿಂದೆ ನೋಡಿ ಒಳ್ಳೆ ಕ್ವಾಲಿಟಿ ಬರಕಚ್ಚು ಇವತ್ತು ಆರ್ಎಸ್ ಬರಕಚ್ಚು ಬಹಳಷ್ಟು ನಾವು ನೋಡ್ತೀವಿ ಬ್ಯಾಸಿಗೆ ದಿನದಲ್ಲಿ ಬಂದಾಗ ಬಾಳ ಬಾಳ್ ಬರೋಂತ ದಿನಗಳು ಹೋಗಿದ್ವಿ ಮರ ಮಾಲ್ ಸೀಗಲ್ಲೇ ಪ್ರತಿಯೊಬ್ಬ ರೈತರು ಕೂಡ ಫುಲ್ ಆರ್ಎಸ್ ಬರೋದ್ರೆ ಒಳ್ಳೆ ಕ್ವಾಲಿಟಿ ಬರೋದ್ರೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ತಿನ್ನ ಬಹಳಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ವಿಶೇಷವಾಗಿ ನಮ್ಮ ಗಂಗಾವತಿ ಮಾರ್ಕೆಟ್ ಅಂದ್ರೆ ಗಂಗಾವತಿ ಕಡೆ ಅಕ್ಕಿ ಭತ್ತ ಬೆಳೆ ನಾಡು ಅಂದ್ರೆ ಇಡೀ ರಾಜ್ಯದಲ್ಲಿ ಹೆಸರಾದಂತ ನಾಡು ಹಂಗಾಗಿ ನಮ್ಮೆಲ್ಲ ಮಿಲ್ಲರ್ಸ್ ಓನರ್ಸ್ ನಾನು ವಿನಂತಿ ಮಾಡ್ತೇನೆ ಯಾಕಂದ್ರೆ ರೈತರಿಗೆ ಒಂದು 10 ರೂಪಾಯಿ ಬೆಲೆ ಸಿಗಬೇಕು ರೈತರಿಗೆ ಒಂದು 10 ರೂಪಾಯಿ ಒಂದು ಉಳಿಬೇಕಮ್ಮ ಸಂಕಲ್ಪ ಇಟ್ಟುಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಅವರು ರೇಟ್ ಫಿಕ್ಸ್ ಮಾಡಿ ಇಮ್ಡಿಯೇಟ್ಲಿ ಇನ್ನೂ 20% ಗದ್ದೆ ಕೊಡಲಿ ಇಮ್ಡಿಯೇಟ್ಲಿ ಆರ್ಡರ್ ಮಾಡಿ ಸರ್ಕಾರಿ ಇವತ್ತು ವ್ಯಾಪಾರ ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ತಾವೆಲ್ಲ ರೈತ ಮುಖಂಡರು ಕೂಡ ನಾವು ಕೂಡ ಒಂದು ರೇಟ್ ಬರೋವರೆಗೆ ಯಾಕಂದ್ರೆ ನಮ್ಮ ರೈತರು ಹೆಂಗಿರ್ತಾರೆ ಅವ್ರ ಒಬ್ರು ಕೊಟ್ಟು ಇನ್ನೊಬ್ರು ಕೊಟ್ಬಿಡ್ತು ಆಗಲ್ಲ ನಮ್ಮ ರೈತ ಮುಖಂಡರಲ್ಲಿ ಕೂಡ ಮೊನ್ನೆ ನಾನೆಲ್ಲ ರೈತರು ಹೊಲಕ್ಕೆ ಹೋಗಿ ಒಂದು 10 ದಿನ ಯಾರು ಕೊಡ್ಬೇಡ್ರಿ ಒಳ್ಳೆ ಬೆಲೆ ಬರ್ತೈತಿ ರಾಜ್ಯದ ಮುಖ್ಯಮಂತ್ರಿ ನಿಮ್ ಜೊತೆಗೆ ಇದನ್ನ ಸರ್ಕಾರ ನಿಮ್ ಜೊತೆಗೆ ಐತಿ ಒಳ್ಳೆ ಮಾರ್ಕೆಟ್ ಬರ್ತೈತಿ ನಮ್ಮ ಭಾಗದ ಬೆಳೆದ ಭತ್ತದ ಬೆಲೆ ನೋಡಿದ್ರೆ ಆ ಭತ್ತ ಫುಲ್ ರಾರಸ್ ನೋಡಿದ್ರೆ ನಮಗೂ ಖುಷಿದಿಂದ ಯಾಕಂದ್ರೆ ಇವಾಗ ಕೃಷ್ಣ ಬೇರೆ ಬೇರೆ ಡ್ಯಾಮ್ ನಲ್ಲಿ ಬೆಳೆಯೋದ್ರೆ ಭತ್ತಕ್ಕ ನಮ್ಮ ಭದ್ರ ಬೆಳೆ ತುಂಗಭದ್ರ ಬೆಳೆ ಭತ್ತಕ್ಕೆ ಬಹಳ ಡಿಫರೆನ್ಸ್ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಮಾಲ್ ತುಂಗಭದ್ರ ಬೆಳೆ ಇಡೀ 6.5 ಲಕ್ಷ ಎಕರೆ ಇರೋದ್ರಿಂದ ತುಂಗಭದ್ರಲ್ಲಿ ಡ್ಯಾಮ್ಲಿ ದಿಡಿದು ರೈಚೂರುವರೆಗೆ ಹಂಗಾಗಿ ಇವತ್ತು ಬಹಳಷ್ಟು ರೈತರು ತುಂಬಾ ಖುಷಿಯಿಂದ ನಮ್ಮ ಸರ್ಕಾರ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಒಳ್ಳೆ ಮಾರ್ಕೆಟ್ ಒಳ್ಳೆ ನೀರು ಕರೆಂಟ್ ಇವೆಲ್ಲರೂ ನೂರು ಕೊಟ್ಟ ಒಂದ್ ಕಡೆ ಕರೆಂಟ್ ಕೂಡ ಒಳ್ಳೆ ರೀತಿಯಿಂದ 7 ತಾಸು 9 ತಾಸು ಕರೆಂಟ್ ಕೊಟ್ಟು ಸರ್ಕಾರ ನೀರು ಇವತ್ತು ಮಾರ್ಚ್ 31 ಅಂದ್ರೆ ಏಪ್ರಿಲ್ 22 23 ನೀರು ಕೊಟ್ಟು ರೈತನ ಒಂದು ಭಾಗ್ಯದಂತ ಬಯಸಿದಂತ ಭಾಗ್ಯ ಹೆಂಗಂದ್ರೆ ನಾವೇನನ್ಕೊಂತ ಆಗ್ಬೇಕಂತ ಬಯಸ್ತೀವಲ್ಲ ಭಾಗ್ಯ ಅದ್ರಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಬಯಸಿದಂತ ಭಾಗ್ಯ ಕೊಟ್ಟಾಗ ನೀರು ಕರೆಂಟ್ ಒಳ್ಳೆ ಮಾರ್ಕೆಟ್ ರೇಟ್ ಕೂಡ ತಾಕ್ಸ್ 88 ಎಲ್ಲಾ ಮಿಲ್ಲರ್ಸ್ ಓನರಿಗೆ ಏನಂತ ಮಾಡ್ಕೊತೀನಿ ಏನಿದ್ರೆ ಸರ್ಕಾರ ಜೊತೆಗಳು ಖರೀದಿ ಮಾಡ್ಬೇಕಂತ ಅವ್ರಿಗೆ ಲೆಂತ ಮಾಡ್ತೀವಿ ಪ್ರಕ್ರಿಯೆ ಕೊಡ್ತಾರೆ ಮೂಲಕ ಹೇಳಬೇಕು ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಈಗ ನಮ್ಮ ಕೇಂದ್ರದ ಸಚಿವರಾಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ಹಳೆ ರೇಟ್ನಾಗ ಮಾರ್ಕೆಟ್ ಮಾಡ್ರಿ ಅಂತ ಈಗ ಕಂಪನಿಗಳು ಯಾವುದು ಕೋರಮಂಡಲ ಮಂಗಳ ಜುವಾರಿ ಆರ್ಸಿಎಫ್ ಈಗ ಹೊಸ ರೇಟ್ ನಿನ್ನೆ ಪಬ್ಲಿಕ್ ಟಿವಿ ಬಂತು ಬೂದುಗುಂಪದ್ದು ಅದ್ರ ಬಗ್ಗೆ ಶಾಸಕರೇನ್ ಜಾಸ್ತಿ ರೇಟ್ ಮಾಡಿದ ಜಾಸ್ತಿ ಹೊಸ ರೇಟ್ನಲ್ಲಿ ಮಾಡ್ತಾ ಇದ್ದಾರೆ ನಿನ್ನೆ ಜೇಡಿಯವರು ಹೋಗಿ ಅದನ್ನ ಸೀಜ್ ಮಾಡಿದ್ದಾರೆ ಅದಕ್ಕೆ ಪ್ರಕ್ರಿಯೆ ಏನ್ ಹೇಳ್ತಾರೆ